ಹೊಸ ವಿಡಿಯೋ ಗೆಳೆಯರಿಗೂ ಸ್ವಾಗತ. ಎಂತ ಹೇಳ್ತಾರೆ, ನಾವು ಇವಾಗ ಎಲ್ಲಿಗೆ ಹೋಗುದು? ಸ್ವಲ್ಪ ಹಿಂದೆ ಇದೆ, ಬರೀ ಕಾಣದಲ್ಲ ನೋಡಿ, ಇಲ್ಲಿ ಒಂದು ಉಸ್ತಾದಿದೆ, ಅಸ್ರಫ್ ಇದ್ದಾರೆ, ಮತ್ತೆ ನಮ್ಮ ಆತುರಿನ ಕಣ್ಮಣಿ ಇಬ್ರಾಹಿ ಚಯಾನಿ ಇಬ್ರಾಹಿ ಇದ್ದಾರೆ, ಅಲ್ಲಿ ಹಾಕಿದ್ದಾರೆ, ಅಲ್ಲಿ ನಮ್ಮ ನಜೀಮ್ ಉಸ್ತಾದ್ ಇದ್ದಾರೆ, ಕಾಣ್ತದಲ್ಲ, ಇವರು ಪುತ್ತೂರಿನವರು. ಇವಾಗ ನಾನು ಇಲ್ಲಿಗೆ ಬಂದು 3 ದಿವಸ ಆಯ್ತಾಯ್ತಾ. ಎಂತದ ಗೊತ್ತಿಲ್ಲ, ಅಸ್ರಫ್ ಎಂತೆಲ್ಲ ಮಾತಾಡ್ತಿದ್ದಾನೆ, ಅವನಿಗೆ ಮಧ್ಯಾಹ್ನದ ಊಟ ಸ್ವಲ್ಪ ಜಾಸ್ತಿ ಆಗಿ ಕರಗಲಿಲ್ಲ, ಆದ ಕಾರಣ ಎಂತೆಲ್ಲ ಮಾತಾಡ್ತೇನೆ. ನಾವು ಇವಾಗ ನಾವಿರುವ ರೂಮಿಂದ ಸ್ವಲ್ಪ ನಡ್ಲಿಕ್ಕೆ ಉಂಟು, ಎಷ್ಟು ವಾಕಿಂಗ್ ಡಿಸ್ಟೆನ್ಸ್ ಅಷ್ಟೇ, ಒಂದು 2-2.5 kilometers ಅಷ್ಟೇ ನಡ್ಕೊಂಡು ಹೋಗುದು. ರೂಮಲ್ಲಿ ಕೂತು ಕೂತು ಸ್ವಲ್ಪ ಬೋರ್ ಆಯ್ತು ಗೊತ್ತಲ್ಲ, ಇವತ್ತಿಗೆ 3ನೇ ದಿವಸ ಶಾರ್ಜಾದಲ್ಲಿ ನೋಡುವ. ಫಸ್ಟ್ ಟೈಮ್ ಬೀಚ್ಗೆ ಹೋಗುದು ಇಲ್ಲಿ ಶಾರ್ಜಾದಲ್ಲಿ, ಆಯ್ತಾ? ಊರಲ್ಲೆಲ್ಲ ತುಂಬ ಹೋಗಿದ್ದಾನೆ. ಇಲ್ಲಿನ ಬೀಚ್ ಯಾವ ತರ ಇರ್ಬೋದು? ಇವಾಗ ಅಂದ್ರೆ ಒಳ್ಳೆ ಕ್ಲೈಮೇಟ್ ಇಲ್ಲಿ, ಹೌದು, ಸ್ಪೆಷಲಿ ಆಗಿ ದುಬೈಯಲ್ಲಿ ಎಲ್ಲ ಟೂರಿಸ್ಟ್ ಎಲ್ಲ ಟೂರಿಸ್ಟರ್ ಇದಾರೆ, ಎಲ್ಲ ಇವಾಗ ಬಂದು ದುಬೈಯಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅಂದ್ರೆ ಕ್ಲೈಮೇಟ್ ಸಖತ್ ಆಗಿದೆ. ಮತ್ತೆ ನಮ್ಮ ಇಬ್ರಾಜಿನ ಅವ್ರಿಗೆ ಏನಾದ್ರು ಮಾತಾಡ್ಲಿಕ್ಕೆ, ಇಬ್ರಾಜ ಯಾವಾಗ ಹೇಳ್ತಿದ್ದಾರೆ ಯೂಟ್ಯೂಬ್ ಚಾನೆಲ್ ಬರ್ಬೇಕು ಅಂತ ನೋಡಿ ಇವರನ್ನು. ಇಬ್ರಾಜ, ನಾನು ಅಭಿ ಅವರ ಯೂಟ್ಯೂಬ್ ಅಲ್ಲಿ ಬರ್ಬೇಕಂತ ಬಹಳ ದಿವಸದಿಂದ ಕಾತು ನೋಡ್ತಾ ಇದ್ದೆ. ಹೌದು, ಅದು ಇವತ್ತು ನಾವು ಗಲ್ಫ್ಗೆ ಸೌದಿ ಅರೇಬಿಯಾ ಹೋಗ್ಲಿಕ್ಕೆ ಬೇಕಾಗಿ ಸೌದಿಗೆ ಶಾರ್ಜಾಗೆ ಬಂದಿಳಿದಿಲ್ಲೇವೆ, ಇಳಿದಿದ್ದೇವೆ. ಇಲ್ಲ ಅಸ್ರಫ್, ನೀನು 15 ದಿವಸ ಇಲ್ಲಿ ಕ್ವಾರಂಟೈನ್ ನಿಲ್ಬೇಕು. ಕ್ವಾರಂಟೈನ್ ನಿಲ್ಲುದು ಮಾತ್ರ, ರಾತ್ರಿ ಮಲಗುದು ಮಾತ್ರ, ಆಯ್ತಾ? ಡೇ ಫುಲ್ ನಾವು ಸುತ್ತದೆ, ಇದೇ ಕೆಲಸ. ಅವರೊಟ್ಟಿಗೆ ಒಂದು ಬೀಚಿಗೆ ಹೋಗ್ತಾ ಇದ್ದೇವೆ, ಬಹಳ ಒಳ್ಳೆ ಒಂದು ಅನುಭವ ಆಗ್ತಾ ಇದೆ. ನಿಮ್ಮ ಮಕ್ಕಳೆಲ್ಲ ವಿಡಿಯೋ ಡೈಲಿ ನೋಡ್ತಾರೆ ಅಂತ? ಹೌದಾ? ಮಕ್ಕಳೆಲ್ಲ ಅಭಿ ಅವರ ಯೂಟ್ಯೂಬ್ ಚಾನಲ್ ಬಹಳ ಖುಷಿಯಿಂದ ನೋಡ್ತಾ ಇದ್ದಾರೆ, ಬಹಳ ಆನಂದಿಸ್ತಾ ಇದ್ದಾರೆ ಅಲ್ವಾ? ಬಾರಿ ಒಳ್ಳೆ ಕನ್ನಡ ಆಯ್ತಾ, ಅಚ್ಚ ಕನ್ನಡದಲ್ಲಿ ಮಾತಾಡಿದ್ದಾರೆ. ಇನ್ನೊಂದು 20 ಮಿನಿಟ್ ಅಷ್ಟು ನಾವು ನಡ್ಕೊಂಡು ಹೋಗ್ಲಿಕ್ಕೆ ಉಂಟು. ನಡ್ಕೊಂಡು ಹೋಗುವ ಬೀಚ್, ಎಂತ ಎಂತೆಲ್ಲ ಆಟ ಉಂಟು, ಏನೆಲ್ಲ ಆಕ್ಟಿವಿಟೀಸ್ ಇದೆ, ನಾವು ಎಂತೆಲ್ಲ ಮಾಡ್ತೀವಿ ಅಲ್ಲಿ ಹೋಗಿ, ಯಾವ ಥರ ಜಾಲಿ ಮಾಡ್ತೀವಿ ಅದೆಲ್ಲ ನಿಮಗೆ ತೋರಿಸ್ತೇನೆ. ಮತ್ತೆ ಅದು ನೀನು ತಲೆ ಸುಮ್ಮನೆ ಕೂತು, ಅವನು ಎಂತೆಲ್ಲ ಮಾತಾಡ್ತಾನೆ ಅಸ್ರಫ್, ಅವನು ಸಿರ್ತಾಡಿ, ಅವನು ಅದು ಬಾದಾಮಲ್ಲ ಮಾರ, ಇದು ಹೇಳುದು ಇದು ಬಾದಾಮ್ ಅಂತೆ, ನಾನು ಹೇಳುದು ಇದು ಮುಂದ್ರಿಕಾಯಿ, ಇದು ಮುಂದ್ರಿಕಾಯಿ ಒಣಕ ಮುಂದ್ರಿ ಉಂಟಲ್ಲ ಅದಾಗಿರ್ಬೋದು, ನನಗೆ ಗೊತ್ತಿಲ್ಲ. ನೋಡಿದ್ದಾರೆ ತುಂಬ ಜನ ಇಲ್ಲಿ ಕೇಳಿ ಕೇಳಿ ಎಲ್ಲ ನಾವೀಗ ತಲುಪಿದ್ದೇವೆ. ಅಂತ ಇಂತ ಒಂದು 20 ಮಿನಿಟ್ ಅಷ್ಟು ನಡೆದಿದ್ದೇವೆ ಅಲ್ಲ, ಸುಸ್ತು ಅಂತ ಆಗಲಿಲ್ಲ. ವಿಷಯ ಅಂತ ಹೋದ್ರೆ ಮ್ಯಾಪಲ್ಲಿ ಬರುವ ಅಂತ ಹೇಳಿದರೆ ನಮ್ಮ ಹತ್ರ ದುಬೈ ಸಿಮ್ ಅಲ್ಲೆಲ್ಲ ಉಂಟು, ಇವತ್ತು ದುಬೈ ಸಿಮ್ ಉಂಟು, ಆದರೂ ಅದರಲ್ಲಿ ನೆಟ್ಟಿಲ್ಲ. ನೆಟ್ ಉಂಟಾ? ನೆಟ್ ಉಂಟು, ಅದು ಕನೆಕ್ಟ್ ಆಗ್ತಾ, ಎಂತೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಇವನ್ ಎಂತದು ಗೊತ್ತಿಲ್ಲ. ಉಸ್ತಾದೆಲ್ಲ ನಡ್ಕೊಂಡು ಬಂದಿದ್ದಾರೆ ಇಲ್ಲಿ. ನಮ್ಮ ಊರಿನ ಕಡ್ಲಸ್ ಹೂವು ಎಲ್ಲ ಉಂಟಾಯ್ತಾ? ಬೇಕಾದ್ರೆ ನೋಡಿ ನೋಡಿ, ಸುಮ್ಮನೆ ಹೇಳೋದಲ್ಲ, ಸತ್ಯವಾಗಿ. ನೀವು ನೋಡಿದ್ದೀರಾ? ನಮ್ಮ ಇದು ನಮ್ಮ ಇಂಡಿಯಾದ ತಗೊಂಡು ಬಂದಿದೆ ಆಯ್ತಾ, ಕಳೆದ ವರ್ಷ ಬರುವಾಗ ಯಾರೋ ತಗೊಂಡು ಬಂದು ನೆಟ್ಟಿದ್ದು. ಕಡಲ ಹೂವು ಅಲ್ಲುಂಟು, ಮುಂದ್ಗಡೆ ಪಾಕಿಸ್ತಾನವರೆಲ್ಲ ಬರ್ತಾರೆ, ಅವ್ರ ಹತ್ರ ಒಂದು ನಾವು ಕೇಳಿ ನೋಡುವ, ಇದು ಸಮುದ್ರ ಇಲ್ಲಿಯವ ಅಂತ. ಆಯ್ತಾ ಬೈ, ಸಮುದ್ರ ಇದೇರಿ ಸೀದಾ? ಠೀಕ್, ಠೀಕ್, ಶುಕ್ರಿಯಾ ಬೈ. ನೋಡಿದ್ರೆ ಇಲ್ಲಿ ಅಂತೆ ಈ ಥರ ನಾವು ಹೋಗುವಲ್ಲು ಬರುವಂತ ಎಲ್ಲರ ಹತ್ರ ಕೇಳಿ ಕೇಳಿ ಹೋಗ್ತಾ ಇರೋದು ಆಯ್ತಾ? ಅಲ್ಲೇ ಆಟ ಆಡ್ಲಿಕ್ಕೆ ಅಂತ ಇಲ್ವಾ ಅಂತ, ಸುಮ್ಮನೆ ಸಮುದ್ರ ಮಾದರಿ ಎಂತದದು. ಬ್ಯಾಕಲ್ಲಿ ಗಾಡಿ ಒಂದು ಬಂದು ಹೊರ ನಡೀತು ನೋಡಿ, ಒಳ್ಳೆ ಕಪ್ಪು ಕಲರ್ ಗಾಡಿ ಒಂದು ಬಂದಿದೆ, ಪಾಸ್ ಆಗ್ತಾ ಅದೆಲ್ಲ ಸಮುದ್ರಕ್ಕೆ ಬಂದದಾಗಿರ್ಬೋದು. ಯಬ್ಬ, ಅದು ಲ್ಯಾಂಡ್ ಕ್ರೋಸರ್. ಇಬ್ರೇಶ್, ನಿಮಗೆ ಬಚ್ಚಿತಾ? ಭಾಳ ಖುಷಿ ಆಗ್ತಾ ಇದೆ ಊರಿನಲ್ಲಿ, ಊರಿನ ಒಂದು ಕಾಲಾವಸ್ಥೆ ಉಂಟಲ್ಲ ಒಂದು. ಹೌದು, ಒಂದು ಸಂಜೆ ಆಗುವಾಗ ಹಸಿರಾಗಿ ಅಲ್ವಾ? ಹಾ ಹಾ, ಹೌದು, ಸತ್ಯವಾಗಿ ಗಿಡಗಳೆಲ್ಲ ಕಾಣುವಾಗ ಒಂದು ಊರಿನ ಒಂದು ನೆನಪು ಬರ್ತದೆ ಅಲ್ವಾ? ಹೋಗ್ತೀರಾ ಊರಿಗೆ? ಹೋಗೋದು ಬೇಡ ಸ್ವಲ್ಪ, ನಮಗೆ ಊರಿಗೆ ಹೋಗು. ಹಾ, ಹೋಗೋ ಪರಿಸ್ಥಿತಿ ಇಲ್ಲ, ಹಾಗೆ ಅಂತಿಲ್ಲ, ಅವರು ದೊಡ್ಡ ಕೋಟ್ಯಾಧಿಪತಿ, ತೊಂದರೆ ಅಂತಿಲ್ಲ ಅವರಿಗೆ. ಇದು ವಿಷಯ ಅಂತ ಗೊತ್ತುಂಟ, ಮತ್ತೆಂತ ಗೊತ್ತುಂಟ, ಇಲ್ಲಿ ನೋಡುವಾಗ ನೋಡಿ ಫುಲ್ ಹಚ್ಚ ಹಸಿರಾಗಿ ಫುಲ್ ಕಾಣ್ತಾ ಉಂಟಲ್ಲ, ಇದು ನೋಡಿದರೆ ಸಾಕು ಗೊತ್ತಾಯ್ತಾ? 15 ದಿವಸದಲ್ಲಿ ಇದು ನೋಡಿದರೆ ಸಾಕು. ಊರಿಗೆ ಹೋಗ್ಲಿಕ್ಕೆ ಅಂತ ಆಸೆ ಉಂಟು, ಮಾತ್ರ ಇವಾಗ ಬೇಡ, ಸ್ವಲ್ಪ ವರ್ಷ ಕಲೀಲಿ, ಕಳೆದ ಮೇಲೆ ನೋಡುವ. ಇವಾಗ ನಿಮಗೆ ನಾನು ಶಾರ್ಜಲ್ಲಿರುವ ಸಮುದ್ರವನ್ನು ತೋರಿಸ್ತೇನೆ, ನಿಮಗೆ ಸಮುದ್ರ ನೋಡೋದರೊಮ್ಮೆ ನೋಡಿ ನೋಡಿ ನೀವು ಆನಂದಿಸಿ ಆಘೋಷಿಸಿ. ಆಯಿತಾ ನೋಡಿ, ಶಾರ್ಜಾ ಬೀಚ್ ನೋಡೋದರೊಮ್ಮೆ ನೋಡಿ, ಭಾರಿ ಸಣ್ಣ ಸಣ್ಣ ಅಲೆ ತೆರೆ ಎಲ್ಲ ಬರ್ತಾ ಉಂಟು, ಸಣ್ಣ ಸಣ್ಣ ತೆರೆ. ಹೋಗಿ ಎಲ್ಲಂದ್ರೆ ಕಪ್ಪು ಹೋಗಿ ಆಯ್ತಾ? ಎಲ್ಲ ಒಂದು ರೆಸ್ಟ್ ಮಾಡೋ ಸ್ಥಳ, ಎಲ್ಲರೂ ಆಟ ಆಡ್ತಾರೆ, ಜಾಲಿ ಮಾಡ್ತಾರೆ, ಭಾರಿ ನನಗೆ ನೋಡುವಾಗ ಭಾರಿ ಆಸೆ ಆಯ್ತಾಯ್ತಾ?
ನಾನು ಎಂತ ಡ್ರೆಸ್ ಎಂತ ತರಲಿ ಅಲ್ಲಿ ಒಂದು ಫ್ಲೈಟ್ ಹೋಗ್ತಾ ಉಂಟು ನೋಡಿ ಅಂತೆ ಮೇಲ್ಗಡೆ ಭಾರಿ ದೊಡ್ಡ ಉಂಟು ಕಾಣುವಾಗೆ ಅಂತಲ್ಲ ಭಾರಿ ದೊಡ್ಡ ಬೀಚ್ ಮಾತ್ರ ಅಲೆ ಮಾತ್ರ ಸಣ್ಣ ಸಣ್ಣದು ನೋಡಿದೆ ಒಳ್ಳೆ ಗಾಳಿ ಭಯಂಕರ ಗಾಳಿ ಬರ್ತಾ ಉಂಟು ಅಲ್ಲಿ ಗಾಲಲ್ಲಿ ಹಾಕ್ತಾ ಇದ್ದಾರೆ ನೋಡಿ ಓ ಅಲ್ಲಿ ತಲೆಯಲ್ಲಿ ಗಾಲ ಹಾಕ್ತಾ ಇದ್ದಾರೆ ಅಲ್ಲಿ ಪೊಲೀಸ್ ಬಂದಿದೆ ಅಲ್ಲಿ ಪೊಲೀಸಿನ ಗಾಡಿ ಉಂಟು ನಾವು ಆಚೆಕಡೆ ಹೋಗ್ಬೇಕು ಅಂತ ಬಂದದ್ದು ಅಲ್ಲಿ ಪೊಲೀಸ್ ಬಂದಿದ್ದಾರೆ ಇನ್ನು ಪೊಲೀಸ್ ಹೋದ ಮೇಲೆ ಸ್ವಲ್ಪ ಮೆಲ್ಲ ಅಲ್ಲಿ ತನಕ ಹೋಗಿ ಬರಬೇಕು ಆಟ ಅಂತ ಆಟ ಆಡೋದಿಲ್ಲ ನಾವು ಏ ನೀವು ಏನು ಸಹ ಮಾತಾಡೋದಿಲ್ಲಲ್ಲ ಮಾಸ್ಕ್ ತೆಗಿರಿ ನೋಡಿ ನೀವು ಪೊಲೀಸ್ ಹಾಂ ಅದು ಮಾಡಿದೆ ಹಾಂ ಬೀಚಲ್ಲಿ ಇದ್ದೇವೆಲ್ಲ ಹೌದು ಹೌದು ಒಳ್ಳೆ ವಾತಾವರಣ ನೋಡ್ಲಿಕ್ಕೆ ಒಳ್ಳೆ ತಂಪಾದ ಗಾಳಿ ಅಲ್ವಾ ಆನಂದವಾಗಿದೆ ಚಂದವಾಗಿದೆ ಅಲ್ವಾ ಭಾರಿ ಒಂದು ಖುಷಿ ಆಗ್ತಾ ಉಂಟು ನಮ್ಮ ಮಂಗಳೂರು ಮಲ್ಪೆ ಬೀಚಿಗೆ ಹೋದ ತರ ಆಗ್ತಾ ಉಂಟಲ್ಲ ನಮ್ಗೆ ಹಚ್ಚ ಹಸಿರಾಗಿರುವ ನೀರಂತೆ ನಿಜವಾಗ್ಲೂ ಅಚ್ಚ 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 ಹಸಿರಾಗಿರುವ ನೀರು ನೋಡುವಾಗಲೇ ಭಾರಿ ಒಂದು ಖುಷಿ ಆಗ್ತಾ ಉಂಟು ಒಳ್ಳೆ ಕ್ಲೈಮೇಟು ಸನ್ಸೆಟ್ ಆಯ್ತದೆ ಸನ್ಸೆಟ್ ಎಲ್ಲ ಮುಗೀತು ಅಲ್ಲಿ ನೋಡಿ ಒಬ್ಬರು ಭಯಂಕರ ಇದು ಮಾಡ್ತಾ ಇದ್ದಾರೆ ಫೋಟೋದ ಅವಾಗ ಏನೊಂದು ಕಾಮನ ಬಿಲ್ಲ ಥರ ಒಂದು ಕಲರ್ ಕಲರ್ ಡ್ರೆಸ್ ಹಾಕಿಕೊಂಡು ಏನೋ ಒಂದು ಮಾಡ್ತಾ ಇದ್ದಾರೆ ಫೋಟೋ ತೆಗಿದೆ ವೀಡಿಯೋ ಮಾಡಿದೆ ಅಂತ ದೇವರಿಗೆ ಹೊತ್ತು ಒಂದು ಒಂದು ಸಾವಿರ ಅಷ್ಟು ಶಾರ್ಟ್ ತೆಗೆದ್ರು ಅಲ್ಲಿ ಮಗುವನ್ನು ಒಬ್ಬರು ಆಟ ಆಡಿಸ್ತಾ ಇದ್ದಾರೆ ಈ ಥರ ಫ್ಯಾಮಿಲಿ ಎಲ್ಲ ಬಂದು ಮಕ್ಕಳನ್ನು ಆಟ ಆಡಿಸುವಂಥ ಒಳ್ಳೆ ಪ್ಲೇಸ್ ಆಯಿತಾ ಭಾರಿ ಚೆಂದಾಗಿ ಉಂಟು ಮಾತ್ರ ಅಸ್ರಬ್ ಇಲ್ಲಿ ಸೆಲ್ಫಿ ತೆಗಿತಾ ಇದ್ದಾನೆ ಅಲ್ಲಿ ಅಲೆಕ್ಕ ಸಹ ಸೆಲ್ಫಿ ತೆಗಿತಾ ಇದ್ದಾರೆ ಅಸ್ರಬ್ ಎಂಥದ ನೀನು ಎಷ್ಟು ಸೆಲ್ಫಿ ತೆಗೆದು ಮಾರೆ ನಿನಗೆ ಬಚ್ಚಿದಿಲ್ಲ ಸೆಲ್ಫಿ ತೆಗೆದು ತೆಗೆದು ನೋಡ ನೀನು ತೆಗ್ದದ್ದು ನೋಡ ಮೊದಲು ಮೊದಲಲ್ಲ ನೀನು ಬೀಚಿಗೆ ಫಸ್ಟ್ ಟೈಮ್ ಬಂದದ ಅಸ್ರಬ್ ನೋಡಿಲ್ಲ ಬೀಚ್ ನೋಡಿಲ್ಲ ಅಲ್ಲ ಅವನು ಖಾಲಿ ಎಂತ ಫಸ್ಟ್ ಟೈಮ್ ನಾನು ಕರ್ಕೊಂಡು ಬಂದ ಅವನಿಗೆ ಬೀಚ್ ತೋರಿಸಿದೆ ಅಸ್ರಬ್ ನಿನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ಬೀಚಿದು ಬಹಳ ಖುಷಿ ಆಗ್ತದೆ ನಾನು ನೀರು ನೋಡಿದ್ದು ಮೊದಲ ಸರಿ ಹೌದಾ ಇವಾಗ ಹೋಗಿ ಹಾರು ಅಂತ ಆಗ್ತಾ ಉಂಟು ಹೌದಾ ಮೇಲೆ ಬರ್ಲಿಕ್ಕೆ ಇಲ್ಲ ಅಂತ ಡೌಟ್ ಹೌದಾ ಅಂತ ಅವನು ಬಾಯಿ ಬಿಡದೆ ಬಡಾಯ ಬಂಡಲ್ ಬಡಾಯಿ ಮಾಸ್ ದೇವ ಅಂತ ಹೇಳ್ತಾರಲ್ಲ ಅದರ ವರ್ಷನ್ ಟೂ ಆಯ್ತಾ ಇವನು ನೋಡಿದ್ರೆ ಇಲ್ಲಿ ನಡಿಲಿಕ್ಕೆ ಈ ತರದ ಬಂಡೆ ಕಲ್ಲುಂಟು ದೊಡ್ಡ ದೊಡ್ಡ ಬಂಡೆ ಕಲ್ಲುಂಟು ಆಚೆ ಕಡೆ ಸ್ವಲ್ಪ ಸಣ್ಣದಾದ ಒಂದು ನೀರೆಲ್ಲ ಬರ್ತಾ ಉಂಟು ಅಲ್ಲಿ ದೂರದಿಂದ ಒಂದು ಬೋಟ್ ಹೋಗ್ತಾ ಉಂಟು ಕಾಣ್ತದೆ ನೋಡಿ ನೋಡಿ ತುಂಬ ಜನ ಇಲ್ಲಿ ಕೂತ್ಕೊಂಡು ಸೆಲ್ಫಿ ತೆಗೆದು ಫೋಟೋ ತೆಗೆದು ವಿಡಿಯೋ ಮಾಡಿದ್ದು ಟಿಕ್ಟಾಕ್ ಮಾಡೋದು ಎಂತೆಲ್ಲ ಮಾಡ್ತಾ ಇದ್ದಾರೆ ಒಬ್ಬ ಓ ಸೂಪರ್ ಆಗಿಂಟು ಒಳ್ಳೆ ಗಾಳಿ ನೋ ಅಲ್ಲಿ ಮೀನಲ್ಲಿ ಇಡ್ತೀವಿ ಇಲ್ಲಿ ನಮ್ಮ ಪೊಲೀಸ್ ಗಾಡಿ ಇಲ್ಲೇ ಇದೆ ನೋಡಿ ಊರು ತರಣ ಆಯ್ತಾ ಅಷ್ಟು ದೊಡ್ಡದಂತಲ್ಲ ಆದರೂ ಕೂಡ ಸಹ ಓಕೆ ಬಂದು ಎಂಜಾಯ್ ಮಾಡ್ಬೋದು ಜಾಲಿ ಮಾಡ್ಬೋದು ಆ ಥರ ಎಲ್ಲ ನಮಗೆ ಮಾಡ್ಬೋದು ತೊಂದರೆ ಅಂತಿಲ್ಲ ನೋಡಿ ಮಕ್ಕಳೆಲ್ಲ ಭಾರಿ ಚೆಂದಾಗಿ ಆಟ ಆಡಿದೆ ಧೈರ್ಯದಿಂದಲೇ ಆಟ ಆಡ್ಬೋದಿತ್ತು ಎಂತ ಊರಿನ ಥರ ಹೆದರಿಕೆ ಅಂತಿಲ್ಲ ಲೈಫ್ ಗಾರ್ಡ್ ಇದೆ ಅಷ್ಟೊಂದು ದೊಡ್ಡ ಹಾಲ್ ಅಂತಿಲ್ಲ ಸಣ್ಣ ಸಣ್ಣ ಗುಂಡಿ ಆಯ್ತಾ ನೋಡಿ ತುಂಬ ತುಂಬ ಮಕ್ಕಳೆಲ್ಲ ಭಾರಿ ಚಂದ ಚಂದದಲ್ಲಿ ಆಟ ಆಡ್ತಿದ್ದಾರೆ ನೋಡಿ ಎಷ್ಟು ಜನ ಎಷ್ಟು ಮಕ್ಕಳು ಸಣ್ಣ ಸಣ್ಣ ಮಕ್ಕಳೆಲ್ಲ ಆಟ ಆಡ್ತಾರೆ ಅಲ್ಲಿ ಅವರು ಬಂದು ಫೋಟೋ ತೆಗಲಿಗೆ ನಿಂತವರು ಇಲ್ಲೇ ತನಕ ಫೋಟೋ ತೆಗೆದು ಮುಗಲೇ ಇಲ್ಲ ಇದೆ ನೋಡಿ ಎಂತ ಫೋಟೋ ತೆಗೆದು ಎಲ್ಲ ಒಂದೆರಡಿಲ್ಲ ಒಂದು ಇಲ್ಲಿ ಸ್ಲೋ ಮೋಷನ್ ವಿಡಿಯೋ ತೆಗಿತಾ ಇದ್ದಾರೆ ಅವರು ಅವನು ಎಂತ ತೆಗ್ದದ್ದು ಯಾರಿಗೆ ಗೊತ್ತು ಸ್ಲೋ ಮೋಷನ್ ವಿಡಿಯೋ ಎಲ್ಲ ತೆಗೆದು ಭಾರಿ ಎಂದು ಎಂಜಾಯ್ ಮಾಡಿ ಎಂತ ಎಂತ ಮಾಡಿದ ಅವನ ಹಸರಬು ಏನು ಮಾಡಿದ ಏನು ಮಾಡಿದ ಏನೊಂದು ಮಾಡಿದ್ದಾರೆ ಅವರು ನೋಡು ಫೋಟೋ ಎಲ್ಲ ತೆಗ್ದಿದ್ದಾರೆ ಭಯಂಕರ ಫೋಟೋ ತೆಗ್ದಿದ್ದಾರೆ ನನ್ನದು ಸಹ ಈ ಥರ ತೆಗಿಬೇಕಾಯ್ತಾ ನಾನು ಸಹ ನಡ್ಕೊಂಡು ಬರ್ತಾನೆ ಅಲ್ಲಿ ಎಲ್ಲ ಮೀನೆಲ್ಲ ತುಂಬ ಜನ ಹಿಡ್ಕೊಂಡು ಹಿಡಿತಾ ಇದ್ದಾರೆ ಗಾಳದಲ್ಲಿ ಗೊತ್ತಾಯ್ತಾ ಅಲ್ಲಿಗೆ ನಾವು ಇವಾಗ ನಡ್ಕೊಂಡು ಹೋಗ್ತಿದ್ದೇವೆ ಭಾರಿ ದೊಡ್ಡದ ಬಂಡೆ ಕಲ್ಲುಂಟು ಭಯಂಕರ ಗ್ಯಾಪಲ್ಲಿ ಉಂಟು ಮಾರೆ ಸ್ವಲ್ಪ ಬಿದ್ದರೆ ಉಂಟಲ್ಲ ಕಾಲು ಒಳಗಡೆನೆ ನೋಡಿ ಏನೋ ಅಲ್ಲಿ ಅವರು ಮೀನು ಹಿಡಿತಾ ಇದ್ದಾರೆ ನೀವು ನೋಡ್ಲಿಕ್ಕೆ ಬರ್ತೀರಾ ಒಂದು 25-25 ಕೆ ಜಿ ಮೀನೆಲ್ಲ ಮೋಸ್ಟ್ಲಿ ಹಿಡಿದಿರ್ಬೋದು ಎಂತ ಕೇಳೋದಿಲ್ಲ ನೋಡ ಮೀನು ಸಿಕ್ಕಿದ್ರೆ ನಾನು ತೋರಿಸ್ತೇನೆ ನಾವೆಲ್ಲ ಊರಲ್ಲೆಲ್ಲ ತುಂಬ ಮೀನೆಲ್ಲ ಹಿಡ್ಕೊಂಡಿದ್ದ ಮೀನು ಹಿಡಿಯೋಲ್ಲ ಭಯಂಕರ ಎಕ್ಸ್ಪರ್ಟ್ ಆಯ್ತಾ ಇಲ್ಲಿ ನೋಡು ನಾಳೆ ಇಲ್ಲದ್ರೆ ನಾಳೆ ಒಂದು ದಿವಸ ಹೋಗಿ ನಾನು ಒಂದು ಮಾವ ಇದ್ದಾರೆ ಮಾವ ಬಂದು ಮೀನೆಲ್ಲ ಹಿಡಿದಾರೆ ಅವರೆಲ್ಲ ಅವರೊಟ್ಟಿಗೆ ಹೋಗಿ ಒಂದು ದಿವಸ ನಾವು ಮೀನು ಇಡುವ ಭಯಂಕರ ಇದೆ ಹಗ್ಗದಲ್ಲಿ ಗಾಳಿ ಹಿಡಿದು ಅದೇನೋ ಅಂತ ಮಾಡಿಟ್ಟಿದ್ದಾರೆ ಎಲ್ಲರೂ ಒಂದೊಂದು ಕಂಬ ಎಲ್ಲ ಕುತ್ತಿ ಮೀನೆಲ್ಲ ಹಿಡಿದು ಕಾಯ್ತಾ ಇದ್ದಾರೆ ಎಷ್ಟು ಸಿಕ್ಕಿದೆ ಅಲ್ಲ ಸಿಕ್ಕಲಿಲ್ಲ ಅಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಅಂತ ಗೊತ್ತಿಲ್ಲ ಅಂದಿಂತು ನೋಡು ನಾನು ತೋರಿಸ್ತಾನೆ ಅಲ್ಲಿ ಒಬ್ಬರು ನಮಾಜ್ ಮಾಡ್ತಾ ಇದ್ದಾರೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ನೋಡಿ ಮೀನು ಹಿಡುವ ಸೀ ನೋಡಿ ಎಷ್ಟು ಕೋಲ್ ಇಟ್ಟಿದ್ದಾರೆ ಅಂತ ಒಂದೆರಡು ಮೂರಲ್ಲ ಫುಲ್ಲು ಉದ್ದಕ್ಕೆ ಒಂದೊಂದು ಕಂಬ ಇಟ್ಟಿದ್ದಾರೆ ನೋಡಿ ಕಾಣ್ತದ ಗೊತ್ತಿಲ್ಲ ನೋಡಿ ಇಲ್ಲಿವರು ಮೀನು ಚುಂದುತಾ ಇದ್ದಾರೆ ಸಿಗ್ತದ ಗೊತ್ತಿಲ್ಲ ನೋಡು ಮೋಸ್ಟ್ಲಿ ಸಿಕ್ಕಿರ್ಬೋದಾ ಅಂತ ಭಾರಿ ಫೋರ್ಸಲ್ಲಿ ಎಳಿತಾ ಇದ್ದಾರೆ ಅಲ್ಲಿ ಅವರೊಬ್ಬರಿದ್ದಾರೆ ಹಾಂ ನೋಡಿ ಇಲ್ಲಿ ಮೀನು ಹಿಡಿದಲ್ಲ ಉಂಟಾಯ್ತಾ ತೋರಿಸ್ತಾನೆ ನೋಡಿ
ಎಷ್ಟು ತುಂಬಾ ಉಂಟಾ? ಎಷ್ಟು ಕೆಜಿ ಇರ್ಬೋದು ಮೀನು? ಯಾವ್ದು ಅದು? ಇದು ಎರ್ಬಾಯ ನೋಡಿ, ಇಲ್ಲಿ ಐಲೆ ಮೀನು, ಐಲೆ ಮೀನು ಎಲ್ಲಿ ಇರುತ್ತೆ ಆಯ್ತಾ? ಇಲ್ಲಿ ಐಲೆ ಮೀನಿನ ಬಾಲ ಅಲ್ಲ, ತೋರಿಸ್ ತೋರಿಸ್ ತೋರಿಸ್. ಅದು ಹೌದೌದು. ಇದೆ ಯಾವ್ದು ಮೀನು? ಇದೊಂದು ಕಲರ್ ಕಲರ್ ಮೀನು ಅದ. ಈ ಮೀನಿನ ಹೆಸರು ಗೊತ್ತಿದ್ದವ್ರು ಯಾರಾದ್ರೂ ಕಮೆಂಟ್ ಮಾಡಿ ಆಯ್ತು. ನೋಡಿ ಒಂದೇ ಒಂದು, ಓ ಸತ್ತಿದೆ ಆಯ್ತಾ ನೋಡಿ. ಒಳ್ಳೆ ಉಂಟು ಮಾತ್ರ, ಒಳ್ಳೆ ಪರಿಮಳ. ಕಾಣುವಾಗ ಬಾಯಲ್ಲಿ ಸ್ವಲ್ಪ ನೀರು ಬಂತು ನನಗೆ. ಒಳ್ಳೆ ಗಸಿ ಮಾಡಿ ಉಂಟಲ್ಲ, ರಾತ್ರಿಗೆ ಒಳ್ಳೆ ತಿನ್ಬೋದಿತ್ತು. ಎಂತ ಮಾಡುದು, ನಮಗೆ ಲಕ್ಕಿ ಇಲ್ಲ ನೋಡಿ. ಈ ತುಂಬ ಜನ ಹಿಡಿದು ತುಂಬ ಜನ ತಗೊಂಡೋದ್ರು, ಇವರೊಬ್ಬರಿಗೆ ಸಿಕ್ಕಿದೆ. ಇದೊಂದು ಟೈಮ್ ಪಾಸೇ ಬೇರೆ ಆಗುತ್ತೆ. ಈ ಮೀನು ಹಿಡಿದ ಅಂದರೆ ಒಂದು ಜಾಲಿ ಬೇರೆ ಆಯ್ತು. ಅದೊಂದು ಮೀನು ಹಿಡಿದವರಿಗೆ ಮಾತ್ರ ಗೊತ್ತಿರೋದು ಆಯ್ತು. ಅದೊಂದು ಅದೊಂದು ಕ್ರೇಜ್ ಥರ, ಅದೊಂದು ಆಟ ಥರ, ಅದೊಂದು ಇದು ಕಲೆ ಬೇಕು ಗೊತ್ತಾಯ್ತಾ ಮೀನು ಇಡ್ಲಿಕ್ಕೆ. ಹಾಂ, ನಾನೆಲ್ಲ ತುಂಬ ಕಾಲ ಬಿಸಾಡಿದೆ. ನನಗೆ ಇದುವರೆಗೆ ಒಂದು ಚರು ಅಲ್ಲದೆ ಬೇರೆ ಹೆಣ್ಣು ಸಿಕ್ಕಲಿಲ್ಲ. ನೋಡಿ ನೋಡಿ, ಅಲ್ಲೇ ನೋಡಿ, ಅಲ್ಲಿ ಬಿಸಾಡ್ದು ಸ್ಟೈಲ್ ನೋಡಿ. ಓಹ್, ಕ್ಳಂಗದೆ ಸಿಕ್ಕಿದ್ರೆ ದೊಡ್ಡದಲ್ಲಿ ಮೀನು ಸಿಕ್ಕಬೇಕು, ಇಲ್ಲಾಂದರೆ ವೆಸ್ಟ್. ಅಲ್ಲಿ ಇಬ್ರಾಚನ್ ಅವ್ರ ಒಂದು ಬ್ಲಾಗ್ ಮಾಡ್ತಾ ಇದ್ದಾರೆ. ನಿಮಗೆ ಯೂಟ್ಯೂಬ್ ಚಾನಲ್ ಉಂಟಾ? ಮತ್ತೆ ಹಾಂ, ಹೌದಾ? ಸುಮ್ಮನೆ ಒಂದು ಜಾಲಿಗೆ ಭಾರಿ ಒಂದು ಖುಷಿ ಆಗ್ತದೆ ಅಲ್ಲ, ಈ ಟೈಮಲ್ಲಿ ಇಲ್ಲಿ ಬಂದು ನಿಲ್ಲಿಕ್ಕೆ. ಹಾಂ, ಭಾರಿ ಒಂದು ಖುಷಿ ಆಗ್ತದೆ. ಟೈಮ್ ಅಲ್ವಾ? ಹೌದು, ಭಾಳ ಖುಷಿ ಆಗ್ತದೆ. ಹೌದೌದು, ಸತ್ಯವಾಗಿ ಸಹ ಇಲ್ಲಿ ಒಂದು ಏನೋ ಉಂಟು. ಮತ್ತೆ ಏನೊಂದು ತಗೊಂಡು ತುಂಬ ಇಟ್ಟಿದ್ದಾರೆ. ಅದು ನೋಡಿ, ಇದೆಲ್ಲ ಸಿಕ್ಕಿದ ಅಲ್ಲ, ಇಡಲಿಕ್ಕೆ ಒಂದು ಅದು ಐಲೆ ಥರ ಉಂಟು. ಅದು ಏನೋ ಒಂದು ದೇವರಿಗೆ ಗೊತ್ತು, ನನಗೆಂತೂ ಗೊತ್ತಿಲ್ಲ. ನೋಡಿ ಆಯ್ತಾ, ಬಂದು ನಾವು ತುಂಬ ಹೊತ್ತಾಯ್ತು. ಒಂದು ಒಂದು ಗಂಟೆ ಅಷ್ಟು ಟೈಮ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೇವೆ, ತುಂಬ ಆಟಾಡಿದ್ದೇವೆ. ನೀರಿಗೆ ನಿಲ್ಲಿಲ್ಲ ಇಲ್ಲಿ. ಅವರು ಮೀನು ಇಡಲಿಕ್ಕೆ ಮತ್ತೊಂದು ಬೌಂಡ್ಲೆಸ್ ಮೀನನ್ನು ಜಾಯಿಂಟ್ ಮಾಡ್ತಾ ಇದ್ದಾರೆ. ನೋಡಿ, ಲೈಟಿಂಗ್ಸ್ ಎಲ್ಲ ಆಗಿ ಭಾರಿ ಒಂದು ಚೆಂದ ಅಲ್ಲ ನೋಡಲಿಕ್ಕೆ. ನೋಡಿ, ಫುಲ್ಲು ಲೈಟಿಂಗ್ಸ್ ಆಗಿ ಬಿಲ್ಡಿಂಗ್ ಎಲ್ಲ ಫುಲ್ಲು. ರಾತ್ರಿ ಹತ್ತು ಲೈಟಿಂಗ್ಸ್ ಎಲ್ಲ ಆಗಿದೆ, ಕೆಳಗಡೆಲ್ಲ ಇಳಿಬೋದು, ತೊಂದರೆ ಅನಿಸಿಲ್ಲ. ನೋಡಿ, ಇವಾಗ ಅವ್ರಿಗೇನು ಸಿಗಲಿಲ್ಲ. ಅವರು ಯಾವ ಥರ ಇಲ್ಲಿ ಮೀನು ಹಿಡಿತಾರೆ, ಎಂತೆಲ್ಲ ಹಾಕ್ತಾರೆ ಅದೆಲ್ಲ ನಿಮಗೆ ನಾನು ತೋರಿಸ್ತೇನೆ. ನೋಡಿ ಆಯ್ತಾ? ನೋಡಿದ ಇವರು ಬಂಗ್ಲಾದವರು ಇಲ್ಲಿ. ನೋಡಿ ಯಾವ ಥರ ಇದು ಇದಾಗ್ತಾರೆ. ಇದು ಬೌಂಡ್ಲೆಸ್ ಮೀನು, ನಮ್ಮೂರಲ್ಲಿ ಉಂಟಲ್ಲ ಬೌಂಡ್ಲೆಸ್ ಮೀನು. ಅದನ್ನು ಈ ಗಾಲಕ್ಕೆ ಜಾಯಿಂಟ್ ಮಾಡ್ತಾಯಿದ್ದಾರೆ. ನೋಡುವ, ಜಾಯಿಂಟ್ ಮಾಡಿ ಒಂದು ಎರಡು ಮೂರು ನಾಲ್ಕು ಎಂತ ಉಂಟು ಇಲ್ಲಿ ಕಂತು. ನೋಡುವ, ಭಾರಿ ಒಂದು ಇಂಟ್ರೆಸ್ಟಲ್ಲಿ ಹಿಡಿತಾ ಇದ್ದಾರೆ, ಆಗ್ತಾಯಿದ್ದಾರೆ ಭಾರಿ. ನೋಡಿ ಅದಕ್ಕೆ ಕೋಕೋದ ಸ್ಟೈಲ್ ನೋಡಿ ಯಾವ ಥರ ಅಂತ. ನಾವೆಲ್ಲ ಈ ಥರ ಅಲ್ಲ, ನಾವೆಲ್ಲ ನಕ್ಕುಲ ಕೋಲಿಯ ವೇಸ್ಟ್ ಆ ಥರ ಹಾಕಿ ಮೀನು ಹಿಡಿದಲ್ಲ. ಇವರೆಲ್ಲ ಒಳ್ಳೆ 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 ಮೀನು ತರ್ತಾರೆ, ಅದನ್ನೇ ಹಾಕೋದು. ನೋಡುವ, ಇಲ್ಲಿ ಇಲ್ಲೊಂದು ಮೇಲೊಂದುಂಟು ಒಂದು. ಇವಾಗ ಇವರು ಮೂರು ಗಾಲಕ್ಕೆ ಮೀನು ಹಾಕಿದ್ದಾರೆ. ನೋಡುವ, ಇಷ್ಟು ಸಣ್ಣ ಸಣ್ಣದು ಹಾಕಿದರೆ ಮೀನು ಸಿಕ್ಕಬೋದು, ದೇವರಿಗೆ ಗೊತ್ತು. ಹಾಕ್ತಿದ್ದಾರೆ, ನೋಡುವ ಮೀನು ಸಿಗ್ತದಾ ಇಲ್ವ ಅಂತ. ಅಲ್ಲಿ ನೋಡಿ, ಇದು ಜಾಯಿಂಟು ಎಂತ ಕಾಣೋದಿಲ್ಲ. ಆಯ್ತಾ, ಸ್ವಲ್ಪ ರಾತ್ರಿ ಎಲ್ಲ ಆಯಿತು, ಇದೊಂದು ಮಜಾನೇ ಬೇರೆ. ಒಂದು ಟೈಮ್ ಪಾಸಿಗೆ ಮಾತ್ರ ಬೇಕಾಗಿ ಆಯಿತಾ. ಮೀನು ಹಿಡಿತದ ಇಲ್ಲ ಬೇರೆ ವಿಷಯ, ಮೀನು ಸಿಕ್ಕಿದ್ರೆ ಅದೊಂದು ಖುಷಿಯೇ ಬೇರೆ. ಕರೆಕ್ಟ್ ಮಾಡ್ತಿದ್ದಾರೆ, ಇಲ್ಲಿ ಸೆಟ್ ಆಯಿತು. ಇನ್ನು ಇದನ್ನು ಥ್ರೋ ಮಾಡುವ ಸೀನು ನೋಡು, ನಾನು ಸ್ವಲ್ಪ ಹಿಂದ್ಗಡೆ ಹೋಗ್ತೇನೆ. ಇಲ್ಲಾದರೆ ಹಾಂ, ನನ್ನ ಮುಸುಂಡಿಗೆ ಸಿಗ್ತಾ ಇಲ್ಲಿ ಕೂಡ ಆಗ್ತಾ ಉಂಟು ವೀಡಿಯೋ. ನೋಡುವ, ಇಲ್ಲಿ ಇವಾಗ ಥ್ರೋ ಮಾಡ್ತಿದ್ದಾರೆ ಅವರು. ಎಲ್ಲಿಂದ ಹೀಗೆ ನೋಡಿ ನೋಡಿ ನೋಡಿ. ಹಾಂ, ಅಯ್ಯೋ ನೋಡಿ, ಥ್ರೋ ಮಾಡಿ ಆಯಿತು. ಹಾಂ, ಎಲ್ಲಿಗೋ ಹೋಗಿ ಬಿತ್ತು, ಎಂದು ಗೊತ್ತಿಲ್ಲ. ಇದೆ, ಇವರಿಗೆ ಮೀನು ಸಿಕ್ಕಿದೆ ನೋಡಿ. ಇಲ್ಲಿ ಎಲ್ಲಿದ್ದು ಸ್ಟೈಲ್ ನೋಡಿ, ಯಾವ ಥರ ಎಳಿತಾ ಉಂಟು. ಭಯಂಕರ ದೊಡ್ಡ ಮೀನು ಸಿಕ್ಕಿದೆ ಅಂತ. ಪಂಗೀಸ್ ಅಷ್ಟು ದೂರದಲ್ಲಿ ಉಂಟು, ಭಾರಿ ಒಂದು ಚೆಂದಾಗಿ ಎಳಿತಾ ಉಂಟು ನೋಡಿ ನೋಡಿ. ಇವರಿಗೆ ಸಿಕ್ಕಿದೆ ಅದೇ ಮೀನು, ಈಗ ತೆಗಿತಾ ಇದ್ದಾರೆ. ಹತ್ತಿರ ಹತ್ತಿರಕ್ಕೆ ಬಂದು ಅವರು ಬಂಗಾಳಿ ದೇಶದವರು ತೆಗಿತಾ ಇದೆ ನೋಡಿ ನೋಡಿ. ಅಲ್ಲಿ ನೋಡಿ, ದೊಡ್ಡ ಮೀನು ಆಯ್ತಾ? ದೊಡ್ಡ ಅಂದರೆ ಅಷ್ಟು ದೊಡ್ಡ ಅಂದಲ್ಲ, ಒಂದು ಓ ಇದು ಭಾರಿ ದೊಡ್ಡ ಉಂಟು ಮಾರೆ. ದಿಕ್ಕೋ ದಿಕ್ಕೋ ಬೈ, ತೋಡ ತೋಡ ನೋಡಿ ನೋಡಿ, ಎಷ್ಟು ದೊಡ್ಡ ಉಂಟು. ಇದು ಮಾಂಜಿಯ ಮಂಜಲ್ಲ, ಓ ಕೊಂತ ಮಚ್ಚಿಯ ಬೈ, ಓ ಕ್ಯಾಟ್ ಫಿಶ್ ಅಂತೆ ನೋಡು ನೋಡು ನೋಡು. ಅಬ್ಬ, ಕ್ಯಾಟ್ ಫಿಶ್ ಒಂದು ಅವರು ತೆಗಿತಾಕೊಂಡು ಹೋಗ್ತಾ ಇದ್ದಾರೆ ನೋಡಿ ನೋಡಿ. ಈ ಥರದ ದೊಡ್ಡ ದೊಡ್ಡ ಮೀನೆಲ್ಲ ಸಿಗ್ತಾ ಉಂಟು. ಒಂದು 5 ಮಿನಿಟಿಗೆ ಒಂದೊಂದು ಮೀನು ಸಿಗ್ತಾ ಉಂಟು. ಅದೇ ಇವರಿಗೆ ಒಳ್ಳೆ ಲಕ್ಕಿ ಇರುವವರು ಅಂತ, ಒಳ್ಳೆ ಗಸಿ ಮಾಡ್ಬೋದು ನೋಡಿ. ಯಸ್ ನೋಡು, ಈಗ ಫ್ರೆಶ್ ಮೀನು ನೋಡು ನೋಡು ನೋಡಿ. ಯಾವ ಥರ ಜೀವದಲ್ಲಿ ಉಂಟಾಯ್ತಾ ಮೀನು, ಒಳ್ಳೆ ಫ್ರೆಶ್ ಉಂಟು. ಇದರ ಸೌಂಡ್ ಕೇಳ್ತಾರೆ ನೋಡಿ, ಎಷ್ಟು ದೊಡ್ಡ ಬಾಲ ಅಂತ ನೋಡಿ. ಇದು ನಮ್ಮೂರಲ್ಲಿ ಎಂತ ಹೇಳಿದ್ರು ಗೊತ್ತಿಲ್ಲ, ಕ್ಯಾಟ್ ಫಿಶ್ ಅಂತ ಹೇಳಿದ್ರೆ ಅವ್ರು ಯಾಟ್ರ್ ಅಂತ ಹೇಳ್ತಾರೆ. ಸರ್ ಐಸ ಐಸ ಮಗ ಐಸಗರು ನೋಡಿ ನೋಡಿ, ಒಳ್ಳೆ ಜೀವ ಉಂಟಾಯ್ತಾ, ಒಳ್ಳೆ ಫ್ರೆಶ್ ನೋಡಿ. ಇದು ಹಿಡಿಯ ಸ್ಟೈಲ್ ನೋಡಿ, ನನ್ನ ಬಾಯಲ್ಲಿ ಸತ್ಯವಾಗಿ ನೀರು ಬರ್ತಾ ಉಂಟು. ಒಳ್ಳೆ ಗಸಿ ಮಾಡ್ಬೋದು, ಪುಳಿ ಮುಂಚಿ ಮಾಡ್ಬೋದು, ಇಲ್ಲಾದರೆ ಬಾಯಿಲ್ ಫ್ರೈ ಮಾಡ್ಬೋದು, ಬಾಳೆ ಎಣ್ಣೆಯಲ್ಲಿಟ್ಟು ಫ್ರೈ ಮಾಡ್ಬೋದು. ನೋಡುವ, ನಾಳೆ ನನಗೆ ಸಿಕ್ಕಿದ್ರೆ ನಾನು ಇದೇ ಥರ ಮಾಡ್ತೇನೆ ಆಯಿತು. ಒಂದು ದಿವಸ ನಾನು ಸಹ ಹೋಗ್ತೇನೆ, ಪ್ಲ್ಯಾನೆಲ್ಲ ಉಂಟು, ಪ್ಲ್ಯಾನೆಲ್ಲ ಮಾಡಿದ್ದೇವೆ. ಸಿಗ್ಬೋದು, ಸಿಕ್ಕಲೇ ಸಿಕ್ಕದೆ ಎಲ್ಲಿಗೆ ಹೋಗ್ತದೆ ಅಲ್ವಾ. ಇಲ್ಲಿಂದ ಹೋಗೋ ಮುಂಚೆ ಒಂದು ಮೀನು ಹಿಡಿಬೇಕು ನನಗೆ ಕಡಲಲ್ಲಿ, ಇಲ್ಲಾದರೆ ಆಗಲಿಕ್ಕಿಲ್ಲ. ನೋಡಿದ್ದೆ, ನಾವು ಮೀನೆಲ್ಲ ಹಿಡಿದು ಬಂದಾಯಿತು, ಮೀನೆಲ್ಲ ಹಿಡಿದಿದ್ದೇವೆ ಬಂದಿದ್ದೇವೆ. ಅವರೊಟ್ಟಿಗೆ ನಾವು ಮಾತಾಡಿ ಜಾಲಿ ಮಾಡಿ ಎಂಜಾಯ್ ಮಾಡಿ ಬೀಚಲ್ಲಿ. ಇಷ್ಟು ಈಗ ಟೈಮ್ ಎಷ್ಟಾಯಿತು? ಆಲ್ಮೋಸ್ಟ್ 7 ಗಂಟೆ. 7 ಗಂಟೆ ಅಷ್ಟು, 2-3 ಗಂಟೆ ಅಷ್ಟು ಬೀಚಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ದೇವೆ. ಭಾರಿ ಚಂದ ಉಂಟು, ಫುಲ್ಲು ಕ್ಲೀನ್. ನಮ್ಮ ಊರಿನ ಥರ ಕಸಗಡ್ಡಿ ಮತ್ತು ಅದು ಇದ್ದು ಎಂತ ಬಿಸಾಡಿಲ್ಲ, ಫುಲ್ಲು ಏಕ್ದಮ್
ಫುಲ್ ಕ್ಲಿಯರ್ ಬೀಚ್ ಮಾತ್ರ ಫುಲ್ ಕ್ಲೀನ್ ಬೀಚ್ ಅಲ್ವಾ ಯಸ್ ಅಂತೆ ತುಂಬಾ ಜನ ಮೀನೆಲ್ಲ ಇಡ್ತಾರೆ ತುಂಬಾ ಜನ ಜಾಲಿ ಮಾಡಿದ್ರು ನಾವು ಸಾವಿರೊಟ್ಟಿ ಕೂಡಿ ಜಾಲಿ ಮಾಡಿದ್ದೇವೆ ಎಂಜಾಯ್ ಮಾಡಿದ್ದೇವೆ ಈ ಸಣ್ಣ ವಿಡಿಯೋ ನಿಮಗೆ ಸಹ ಇಷ್ಟ ಆಗಿದೆ ನಾನು ನಿಲ್ಲಿಸ್ಕೊಳ್ತೇನೆ ಮತ್ತೆ ಹೊಸಬ್ಬರು ಯಾರಾದರೂ ನನ್ನ ವಿಡಿಯೋನ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿದವರು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ ಹೌದು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಬೆಲ್ ಬಟನ್ ಒತ್ತಿ ಓಡಿ ಓಡಿ ಮಾಡಿ ಓಡಿ ಓಡಿ ಮಾಡಿ ಆಯ್ತಾ ವಿರಾಜ್ ಅವರ ಎಂತ ಆಯ್ತು ನಿಮ್ಗೆ ಬೀಚ್ ಎಲ್ಲ ನೋಡಿ ಮೀನೆಲ್ಲ ಇಟ್ಟಿದ್ದೇವೆ ಬಹಳ ಖುಷಿ ಆಯ್ತಲ್ಲ ಹೌದೌದು ಮತ್ತೆ ಮತ್ತೊಂದು ಯಾವ್ದಾದ್ರು ಹೊಚ್ಚ ಹೊಸ ವಿಡಿಯೋ ಬರ್ತಾನೆ ಅಲ್ಲಿ ತನಕ ಏನ್ ಹೇಳ್ಬೇಕು ಬಾ.